ಪ್ರಿಯರೇ ತಮಗೆಲ್ಲರಿಗೂ ಸುವಾರ್ತೆಯ ಸಂದೇಶ ಅನುದಿನದ ವಚನಗಳ ಮೇಲಿನ ಧ್ಯಾನಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಇವತ್ತಿನ ಶುಭ ಸಂದೇಶ ಮತ್ತಾಯ 19 ರಲ್ಲಿ ವಾಕ್ಯ 3 ರಿಂದ. ಪ್ರಿಯರೇ, ವಿವಾಹ ವಿಚ್ಛೇದನೆಯ ಬಗ್ಗೆ ಪರಿಸಾಯರು ಯೇಸುಸ್ವಾಮಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಯೇಸುಸ್ವಾಮಿ ದೇವರ ಚಿತ್ತದಲ್ಲಿ ವಿವಾಹ ಎಂದರೆ ಏನು ಎಂಬುದನ್ನು ಬಹಳ ಸುಂದರವಾಗಿ ನಮಗೆ ವಿವರಿಸ್ತಾ ಇದ್ದಾರೆ. ಬನ್ನಿ ಈ ವಚನಗಳನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ಇತ್ತೀಚಿನ ದಿವಸಗಳಲ್ಲಿ ನಮ್ಮ ದೇಶದ ವ್ಯಾಪಿ ಸುದ್ದಿಯಾದ ಒಂದು ವಿಚಾರ, ಒಂದು ರಾಜ್ಯದ ಒಬ್ಬಳು ಹೆಣ್ಣುಮಗಳು ತನ್ನನ್ನು ತಾನೇ ಮದುವೆ ಮಾಡಿಕೊಂಡು ತನ್ನ ಜೊತೆಗೇನೇ ಮದುವೆ ಆದಳು. ನೋಡಿ, ಇವತ್ತು ವಿವಾಹ ಎಂಬುದು ದೇವರ ಚಿತ್ತದ ವಿರುದ್ಧ ಹೋಗಿ ಪುರುಷ ಪುರುಷ ವಿವಾಹವಾಗ್ತಾ ಇದ್ದಾರೆ, ಮಹಿಳೆಯರು ಮಹಿಳೆಯರು ವಿವಾಹವಾಗ್ತಾ ಇದ್ದಾರೆ. ದೇವರ ಚಿತ್ತದ ವಿರುದ್ಧ ದಿಕ್ಕಿನಲ್ಲಿ ಈ ಸಂಸ್ಕಾರ ಹೋಗ್ತಾ ಇದೆ. ಅದರಿಂದ ಮೂಲವಾಗಿ ಆದಾಮ ಅವಳನ್ನು ದೇವರು ಸೃಷ್ಟಿಸಿ ವಿವಾಹ ಸಂಸ್ಕಾರವನ್ನು ರೂಪಿಸಿದರು. ಅದರ ಗುರಿ ಉದ್ದೇಶಗಳೇ ಎಲ್ಲೋ ಮಾಯವಾಗಿ ಹೋಗ್ತವೆ ಎಂಬುದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಯಹೂದ್ಯ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಆಸುಪಾಸು ವಿವಿಧ ಸಂಸ್ಕೃತಿಯ ಜನರು ವಿವಿಧ ಉದ್ದೇಶಗಳಿಗೆ ವಿವಾಹವಾಗ್ತಾ ಇದ್ದಾರೆ. ನೋಡಿ, ಯಹೂದ್ಯರು ಮಹಿಳೆಯರಿಗೆ ಯಾವ ಗೌರವವನ್ನು ಕೊಡ್ತಾ ಇದ್ದಿಲ್ಲ, ಒಂದು ವಸ್ತುವಾಗಿ ಅವರು ನೋಡ್ಕೊಳ್ತಿದ್ರು. ಬೇಕಾದಾಗ ಬಳಸುವುದು, ಬೇಡವೆಂದಾಗ ತ್ಯಜಿಸುವುದು, ವಿಚ್ಛೇದಿಸುವುದು. ಕೆಲವೊಂದು ಸಂಸ್ಕೃತಿಯಲ್ಲಿ ಹೆಣ್ಣು ಮಗಳ ಆಸ್ತಿಪಾಸ್ತಿಯನ್ನು ತನ್ನದಾಗಿಸಿಕೊಳ್ಳಿಕ್ಕೆ ಒಬ್ಬ ಪುರುಷ ವಿವಾಹವಾಗ್ತಾ ಇದ್ದಾನೆ. ಕೆಲವೊಂದು ಸಂಪ್ರದಾಯಗಳಲ್ಲಿ ಹಿರಿಯ ತಂದೆ ತಾಯಿಗಳನ್ನು ನೋಡಿಕೊಳ್ಳಿಕ್ಕೆ ಒಬ್ಬಳು ಮನೆ ಕೆಲಸದವಳು ಬೇಕು ಎನ್ನುವ ಕಾರಣಕ್ಕೋಸ್ಕರ ವಿವಾಹವಾಗ್ತಾ ಇದ್ದಾರೆ. ಇವತ್ತು ವಿವಾಹವಾಗುವುದು ಯಾತಕ್ಕೋಸ್ಕರ? ಪ್ರಿಯರೇ, ಯೇಸುಸ್ವಾಮಿ ಬಹಳ ಸುಂದರವಾಗಿ ನಮಗೆ ಇವತ್ತು ವಿವರಿಸ್ತಾ ಇದ್ದಾರೆ. ಒಂದೇ ಕಾರಣಕ್ಕೋಸ್ಕರ, ವ್ಯಭಿಚಾರದ ಒಂದು ಕಾರಣಕ್ಕೋಸ್ಕರ ಬಿಟ್ಟು ಬೇರೆ ಯಾವ ವಿಚಾರದಲ್ಲೂ ಪತಿಯಾದವನು ಪತ್ನಿಯನ್ನು ತ್ಯಜಿಸುವಂತಿಲ್ಲ ಅಥವಾ ವಿಚ್ಛೇದಿಸುವಂತಿಲ್ಲ. ನೋಡಿ, ವಿವಾಹ ಮೊದಲನೇದಾಗಿ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಇಟ್ ಇಸ್ ಎ ಸ್ಪಿರಿಚುವಲ್, ಎರಡನೇದು ಇಮೋಷನಲ್, ದೆನ್ ಸೆಕ್ಷುವಲ್. ಪ್ರಿಯರೇ, ವಿವಾಹ ಮೊದಲಿಗೆ ಅದು ಆಧ್ಯಾತ್ಮಿಕವಾದುದು, ಎರಡನೇದು ಅದು ಇಮೋಷನಲ್, ಅದಕ್ಕೆ ಏನು ಹೇಳ್ತೇವೆ ಅಂದರೆ ಭಾವನಾತ್ಮಕ ಸಂಬಂಧ, ಮೂರನೇದು ಸೆಕ್ಷುವಲ್, ಅದು ಲೈಂಗಿಕ ಸಂಬಂಧ. ನೋಡಿ, ಆದಾಮ ಮತ್ತು ಅವಳನ್ನು ಸೃಷ್ಟಿಸಿದ ದೇವರು ಅವರ ಜೊತೆ ಇದ್ದರು. ಎಡ್ಸ್ ವಾಯ್ ಫುಲ್ಟನ್ ಜೀಶಿ ಹೇಳ್ತಾ ಇದ್ದಾರೆ, ಮದುವೆ ಇಬ್ಬರ ಜೊತೆ ಅಲ್ಲ, ಮೂವರ ಜೊತೆ. ಪ್ರತಿದಿನ ನಮಗೆ ಕಣ್ಣಿಗೆ ಕಾಣದಂಥ ಒಬ್ಬ ಗೆಳೆಯ ಈ ಸಂಬಂಧದಲ್ಲಿ ಯಾವತ್ತೂ ಇದ್ದಾರೆ. ಅದರಿಂದ ದೇವರವರನ್ನು ಒಟ್ಟುಗೂಡಿಸಿದರು. ಇಟ್ ಇಸ್ ಆಲ್ವೇಸ್ ಸ್ಪಿರಿಚುವಲ್. ಆದ್ದರಿಂದ ಪತಿ ಪತ್ನಿಯಾದ ಇಬ್ಬರು ಅವರ ಜೊತೆಗೆ ಆಧ್ಯಾತ್ಮಿಕ ಸಂಬಂಧಗಳು ಗಾಢವಾಗಿ ಇಲ್ಲದಿದ್ದರೆ ಅದು ವಿವಾಹವೇ ಅಲ್ಲ. ಪತಿ ಪತ್ನಿಯಾದ ಇಬ್ಬರು ದೇವರಿಗೆ ಸಮಯ ಕೊಡದಿದ್ದರೆ, ಪ್ರಾರ್ಥನೆಗೆ ಸಮಯ ಕೊಡದಿದ್ದರೆ ಅದು ವಿವಾಹ ಹೇಗೆ ಆಗ್ತದೆ ಹೇಳಿ? ಎರಡನೇದಾಗಿ, ವಿವಾಹ ಎಂಬುದು ಅದು ಭಾವನಾತ್ಮಕ ಸಂಬಂಧ, ಇಮೋಷನಲ್ ರಿಲೇಷನ್ಶಿಪ್. ಪ್ರಿಯರೇ, ಅವಳನ್ನು ನೋಡುತ್ತಾ ಆದಾಮನು ಸುಂದರವಾದಂಥ ಭಾವನಾತ್ಮಕವಾದ ಗೀತೆಯನ್ನು ಹಾಡಿದ್ದಾನೆ. ಅದೇನಪ್ಪ ಅಂದರೆ, ಇಗೋ ಇದು ನನ್ನ ಎಲುಬಿನ ಎಲುಬು, ನನ್ನ ಒಡಲಿನ ಒಡಲು. ಅದರಿಂದ ಅವರ ನಡುವೆ ಹೇಗೆ ಆಧ್ಯಾತ್ಮಿಕ ಸಂಬಂಧವಿತ್ತೋ, ದೇವರ ಜೊತೆ ಹೇಗೆ ಅವರು ಮಾತನಾಡ್ತಿದ್ರೋ, ಅವರು ಪರಸ್ಪರ ಒಬ್ಬರಿಗೊಬ್ಬರು ಅವರು ಮಾತನಾಡ್ತಿದ್ದರು, ಒಬ್ಬರನ್ನೊಬ್ಬರನ್ನು ಪ್ರಶಂಸಿಸುತ್ತಿದ್ದರು. ಇವತ್ತು ವಿವಾಹ ಸಂಬಂಧದಲ್ಲಿ ಪ್ರಾರ್ಥನೆಗೆ ಸಮಯ ಇಲ್ಲ ಅಂತ ಹೇಳೋಣ, ಆವಾಗ ಭಾವನಾತ್ಮಕ ಸಂಬಂಧಗಳನ್ನು ಹಂಚಿಕೊಳ್ಳಿಕ್ಕೂ ಅವರಿಗೆ ಸಮಯ ಇಲ್ಲ. ಅದರಿಂದ ವಿವಾಹ ಯಾವಾಗ ಬಾಳ್ತದೆ ಅಂದರೆ, ಯಾವಾಗ ಪತಿ ಪತ್ನಿ ತಮ್ಮ ಎಲ್ಲ ಕೆಲಸವನ್ನು ಪೂರೈಸಿ ಒಟ್ಟಾಗಿ ಕುಳಿತುಕೊಂಡು ತಮ್ಮ ಭಾವನೆಗಳನ್ನು, ತಮ್ಮ ಸಂತೋಷವನ್ನು, ತಮ್ಮ ಕೈ ಘಟನೆಯನ್ನು, ತಮ್ಮ ಆರೋಗ್ಯವನ್ನು ಅನಾರೋಗ್ಯವನ್ನು ಹಂಚಿಕೊಂಡಾಗ ಅಲ್ಲಿ ವಿವಾಹ ಎಂಬುದಿದೆ, ಅಲ್ಲಿ ಸಂಸ್ಕಾರ ಎನ್ನುವುದಿದೆ. ಮೂರನೇದಾಗಿ, ವಿವಾಹ
ದೇವರು ನೀಡಿದಂತ ಮಕ್ಕಳನ್ನು ದೇವರ ಚಿತ್ತದ ಮೇರೆಗೆ ಆ ಸಂಸ್ಕಾರದಲ್ಲಿ ಬೆಳೆಸುವಂತ ಜವಾಬ್ದಾರಿ ಇಸ್ ಸೆಕ್ಷುವಲ್ ಪ್ರಿಯರೇ ಪ್ರಸ್ತುತ ದಿವಸಗಳಲ್ಲಿ ನೋಡೋಣ ಈ ಆರ್ಡರ್ ಏನಿದೆ ಸ್ಪಿರಿಚುವಲ್ ಎಮೋಷನಲ್ ಸೆಕ್ಷುವಲ್ ಇದು ಬದಲಾಗಿದೆ ತಲೆಕೆಳಗಾಗಿದೆ ಇವತ್ತು ವಿವಾಹ ಎಂದ ಕೂಡಲೇ ಮನುಷ್ಯನಿಗೆ ಮೊದಲು ಯೋಚನೆ ಬರುವುದು ಅದು ಲೈಂಗಿಕ ಸಂಬಂಧ ಒಂದು ವೇಳೆ ವಿವಾಹದಲ್ಲಿ ಪ್ರಾರ್ಥನೆಗೆ ಸಮಯವಿಲ್ಲ ಭಾವನೆಗಳನ್ನು ಹಂಚಿಕೊಳ್ಳಿಗೆ ಸಮಯ ಇಲ್ಲ ಕೇವಲ ಲೈಂಗಿಕ ಸಂಬಂಧಕ್ಕೆ ಮಾತ್ರ ಸಮಯ ಇದ್ದರೆ ಅದಕ್ಕೂ ಪ್ರಾಸ್ಟಿಟ್ಯೂಷನ್ಗೂ ಏನು ವ್ಯತ್ಯಾಸವಿಲ್ಲ ಅದರಿಂದ ಪ್ರಿಯರೇ ಇವತ್ತು ಒಬ್ಬ ಪತಿ ಪತ್ನಿ ಅವರ ನಡುವೆ ದೇವರ ವಾಕ್ಯ ಓದಲಿಕ್ಕೆ ಪ್ರಾರ್ಥನೆಗೆ ಹೋಗಲಿಕ್ಕೆ ಮಕ್ಕಳ ಜೊತೆ ಕರ್ಕೊಂಡು ಹೋಗಲಿಕ್ಕೆ ಅವರಿಗೆ ಸಮಯ ಇಲ್ಲ ಅಂದ್ರೆ ಒಬ್ಬರು ಇಬ್ಬರು ಒಟ್ಟಾಗಿ ಕುಳಿತುಕೊಂಡು ಮಾತನಾಡಲಿಕ್ಕೆ ಅವಕಾಶಗಳು ಇಲ್ಲ ಅಂದ್ರೆ ಅವರ ನಡುವೆ ಏನು ನಡೆಯತದೋ ಅದು ಕೇವಲ ವ್ಯಭಿಚಾರ ಅಥವಾ ವೇಶ್ಯಾವಾಟಿಕೆಗೆ ಸರಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ವೇಶ್ಯಾವಾಟಿಕೆ ನಡೆಸುವಲ್ಲಿ ಅಲ್ಲಿ ಪ್ರಾರ್ಥನೆ ಇಲ್ಲ ಅಲ್ಲಿ ಭಾವನಾತ್ಮಕ ಸಂಬಂಧಗಳಿಗೆ ಅರ್ಥನೇ ಇಲ್ಲ ಅದರಿಂದ ಪ್ರಿಯರೇ ಇವತ್ತು ದೇವರು ಒಂದುಗೂಡಿಸಿದನ್ನು ಮನುಷ್ಯ ವಿಚ್ಛೇದಿಸದಿರಲಿ ಅದರಿಂದ ದೇವರು ಒಂದುಗೂಡಿಸಿದಾಗ ಅಲ್ಲಿ ದೇವರಿದ್ದರು there was a spiritual relationship ದೇವರು ಒಂದುಗೂಡಿಸಿದಾಗ ಅಲ್ಲಿ ಎಮೋಷನಲ್ ರಿಲೇಶನ್ಶಿಪ್ ಇತ್ತು ದೇವರು ಒಂದುಗೂಡಿಸಿದಾಗ ದೇವರ ಇಚ್ಛೆ ಇತ್ತು ಅವರಿಬ್ಬರು ಒಂದೇ ಆಗಬರು ಹಾಗೂ ಅವರು ಅವರ ಸಂತತಿಯು ಅಭಿವೃದ್ಧಿ ಹೊಂದಿ ಅವರು ಮಕ್ಕಳನ್ನು ಹೆಡೆಯುವರು ಹಾಗೂ ದೇವರ ಚಿತ್ತದ ಪ್ರಕಾರ ಅವರನ್ನು ಬೆಳೆಸುವರು ದಿಸ್ ಈಸ್ ದ ಪ್ಲ್ಯಾನ್ ಆಫ್ ಗಾಡ್ ಫಾರ್ ದ ಮ್ಯಾರೇಜ್ ಅದರಿಂದ ಪ್ರಿಯರೇ ಪ್ರಸ್ತುತ ಪೋಪ್ ಅವರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ನಮ್ಮ ಕುಟುಂಬಗಳು ಕೋರ್ಟ್ ಆಗಬಾರ್ದು ಪಾಪ ನಿವೇದನೆಯ ಆ ಸ್ಥಳವಾಗಬೇಕು ಯಾಕೆಂದರೆ ಅವ ಫ್ಯಾಮಿಲೀಸ್ ಆರ್ ಮ್ಯಾರೇಜ್ ಶುಡ್ ನಾಟ್ ಬಿ ದ ಕೋರ್ಟ್ ಬಟ್ ಇಟ್ ಶುಡ್ ಬಿಕಮ್ ದ ಕನ್ಫೆಷನಲ್ ಅಲ್ಲಿ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಕ್ಷಮಿಸಿ ಬಾಳುವಂಥ ಸದ್ಗುಣಗಳಲ್ಲಿ ಇರಬೇಕು ಎಂಬುದನ್ನು ಒತ್ತಿ ಹೇಳ್ತಾ ಇದ್ದಾರೆ ಇಂಥ ಕೃಪೆ ದೇವರು ನಮಗೆ ಇವತ್ತು ಅನುಗ್ರಹಿಸಲಿ ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಶುಭ ದಿನ ಶುಭವಾಗಲಿ